ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ದಿ ನ್ಯೂ ಸ್ಟಾಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜನ ಈಗೀಗ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಕಿಡ್ನಿ ಸ್ಟೋನ್ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಅಸಲಿಗೆ ಏನು ಈ ಕಿಡ್ನಿ ಸ್ಟೋನ್? ಮೂತ್ರದ ಮೂಲಕ ದೇಹದಿಂದ ಹೊರಹೋಗಬೇಕಾದ ತ್ಯಾಜ್ಯ ಉತ್ಪನ್ನಗಳು, ಆಮ್ಲಗಳು, ಖನಿಜಾಂಶಗಳು, ಯೂರಿಕ್ ಆಸಿಡ್, ಕ್ಯಾಲ್ಶಿಯಂಗಳು, ರಂಜಕಗಳು ಮೂತ್ರಪಿಂಡದಲ್ಲಿಯೇ ಉಳಿದು ಸಣ್ಣ ಸಣ್ಣ ಕಲ್ಲುಗಳಾಗಿ ಉಳಿದು ಬಿಡುತ್ತವೆ. ಇನ್ನು ಅರ್ಥ ಆಗುವ ಹಾಗೆ ಹೇಳಬೇಕೆಂದರೆ, ನಾವು ಕುಡಿಯುವ ತಿನ್ನುವ ಆಹಾರ ಪದಾರ್ಥಗಳಲ್ಲಿ ನಮ್ಮ ದೇಹಕ್ಕೆ ಬೇಡವಾದ ಹಾಗೂ ಹೆಚ್ಚಿನ ಅಂಶಗಳು, ಉದಾಹರಣೆಗೆ ಕೂದಲು, ಸಣ್ಣ ಅಣುವಿನಂತಹ ಮಣ್ಣಿನ ಕಣಗಳು, ರಾಸಾಯನಿಕ ಪದಾರ್ಥಗಳು, ಕೆಲವು ಔಷಧಿಗಳು ಇತ್ಯಾದಿ ಮೂತ್ರದಲ್ಲಿಯೇ ಉಳಿದು ಬಿಡುತ್ತವೆ. ಇನ್ನು ಈ ಕಿಡ್ನಿ ಸ್ಟೋನ್ ಆಗಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ, ಅದರ ಲಕ್ಷಣಗಳೇನು ಎಂದರೆ, ಕೆಲವರಲ್ಲಿ ಈ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ, ಇನ್ನು ಕೆಲವರಲ್ಲಿ ಈ ರೋಗ ಲಕ್ಷಣಗಳು ಕಾಣಸಿಗದು. ಹಾಗಾಗಿ ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಳಿತು. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಆದ್ದರಿಂದ ಮೊದಲು ಯಾವೆಲ್ಲ ಕಾರಣಗಳಿಂದ ಈ ಕಿಡ್ನಿ ಸ್ಟೋನ್ ಆಗಬಹುದು ಎಂದು ನೋಡೋಣ ಸ್ನೇಹಿತರೆ. ಅತಿ ಪ್ರಮುಖವಾದ ಕಾರಣ ಎಂದರೆ ನೀರು. ಕೆಲವರು ನೀರನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ಕುಡಿಯುತ್ತಾರೆ. ಇನ್ನು ಆಹಾರ ಪದ್ಧತಿ, ಹಲವರು ಸಮಯಕ್ಕೆ ಸರಿಯಾಗಿ ತಿನ್ನುವುದಿಲ್ಲ. ಇನ್ನು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಘನ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಈಗಿನ ಜೀವನ ಶೈಲಿಯಲ್ಲಿ ಜನ ಪ್ಯಾಕೇಜ್ಡ್ ಫುಡ್ ಸೇವಿಸುವ ಅಭ್ಯಾಸ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಹಾಗೂ ಸಂಸ್ಕರಿಸಿದ ಆಹಾರವನ್ನು ತಿನ್ನಲು ಇಷ್ಟಪಡುತ್ತಾರೆ ಮತ್ತು ಒತ್ತಡ ಹಾಗೂ ಸಮಯವಿಲ್ಲದೆಯ ಕಾರಣ ವ್ಯಾಯಾಮ, ಯೋಗ ಇವುಗಳನ್ನು ಮಾಡದೆ ಬೊಜ್ಜು ಕೂಡ ಈ ಕಿಡ್ನಿ ಸ್ಟೋನ್ಗೆ ಕಾರಣ. ಆಹಾರ ಪದಾರ್ಥಗಳನ್ನು ಸ್ವಚ್ಛಗೊಳಿಸಿ ಸೇವನೆ ಮಾಡದಿರುವುದು. ಮುಖ್ಯವಾಗಿ ಔಷಧಿಗಳು, ನಮ್ಮ ದೇಹಕ್ಕೆ ಒಗ್ಗದ ಹಲವಾರು ಔಷಧಿಗಳನ್ನು ನಾವು ಪ್ರತಿನಿತ್ಯ ಬಲವಂತವಾಗಿ ಸೇವಿಸುವುದು ನಮ್ಮ ಕಿಡ್ನಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಈಗ ಇದರ ಲಕ್ಷಣಗಳನ್ನು ನೋಡೋಣ. ಈ ಮೊದಲೇ ತಿಳಿಸಿದಂತೆ ಕಿಡ್ನಿ ಸ್ಟೋನ್ನ ಗಾತ್ರ ಸಣ್ಣದರೆ ಯಾವುದೇ ಲಕ್ಷಣಗಳು ಕಾಣಸಿಗುವುದಿಲ್ಲ. ಇನ್ನು ಇದರ ಗಾತ್ರ ದೊಡ್ಡದಿದ್ದರೆ ದೇಹ ತೀರಾ ನಿತ್ರಾಣಗೊಳ್ಳುವಷ್ಟು ನೋವು ಕಾಣಿಸುತ್ತದೆ. ಇನ್ನು ಬೆನ್ನು ನೋವು ಹಾಗೂ ಪಕ್ಕೆಲುಬುಗಳಲ್ಲಿ ಹೆಚ್ಚಾಗಿ ನೋವು ಕಾಣಿಸುತ್ತದೆ. ಇದು ಕೆಲವರಲ್ಲಿ ಮೊದಲನೆಯ ಲಕ್ಷಣವಾಗಿರುತ್ತದೆ. ಇನ್ನು ಉರಿ ಮೂತ್ರ ಹಾಗೂ ಹೆಚ್ಚು ನೋವಾಗುವುದು, ಹೆಚ್ಚು ಬಾರಿ ಮೂತ್ರ ಹೋಗಬೇಕೆನ್ನಿಸುವುದು ಇದರ ಮತ್ತೊಂದು ಪ್ರಮುಖ ಲಕ್ಷಣ. ಕೆಲವೊಮ್ಮೆ ಮೂತ್ರದ ಬಣ್ಣ ಬದಲಾಗುತ್ತದೆ ಹಾಗೂ ದುರ್ವಾಸನೆಯಿಂದ ಕೂಡಿರುತ್ತದೆ. ಇನ್ನು ಕೆಲವೊಂದು ಸಲ ಜ್ವರ, ಶೀತ ಹಾಗೂ ವಾಕರಿಕೆ ಆಗುವಂತಹ ಲಕ್ಷಣಗಳು ಹಾಗೂ ತೀರಾ ತಡೆಯದಾಗದಂತಹ ಹೊಟ್ಟೆ ನೋವಾಗುವಂತಹದ್ದು ಇದರ ಲಕ್ಷಣಗಳಾಗಿವೆ. ಇನ್ನು ಈ ಲಕ್ಷಣಗಳು ಕಂಡ ಕೂಡಲೇ ವೈದ್ಯರನ್ನು ಕಾಣುವುದು ಒಳ್ಳೆಯದು. ಅದಾದ ನಂತರ ಕಿಡ್ನಿ ಸ್ಟೋನ್ ಗಾತ್ರ 5-7 mm ಕಡಿಮೆ ಇದ್ದು ಶಸ್ತ್ರಚಿಕಿತ್ಸೆಗೆ ಸಲಹೆ ಮಾಡದೇ ಇದ್ದಲ್ಲಿ ಕೆಲವೊಂದು ಮನೆಮದ್ದುಗಳನ್ನು ಮಾಡಿಕೊಂಡು ಕಲ್ಲುಗಳನ್ನು ಕರಗುವಂತೆ ಮಾಡಬಹುದು. ಆದರೂ ಜಾಗ್ರತೆಯಿಂದ ಇರಬೇಕು ಹಾಗೂ ಶಸ್ತ್ರಚಿಕಿತ್ಸೆ ಆದ ನಂತರ ಪುನಃ ಕಲ್ಲು ಆಗದಂತೆ ಮನೆಮದ್ದುಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಅಂತಹ ಕೆಲವು ಮನೆಮದ್ದುಗಳನ್ನು ಇಲ್ಲಿ ಹೇಳಲಾಗಿದೆ. ಮೊದಲನೆಯದಾಗಿ ನೀರು. ವಯಸ್ಸಿಗನುಗುಣವಾಗಿ ದಿನಕ್ಕೆ 5-6 liters ನೀರನ್ನು ಮರೆಯದೆ ಕುಡಿಯುವುದು ಇದಕ್ಕಿರುವ ಒಂದು ಔಷಧಿ. ನೀರನ್ನು ಕುಡಿಯಲು ಆಗದಿದ್ದಲ್ಲಿ ಜ್ಯೂಸ್ ರೂಪದಲ್ಲಾದರೂ ಸೇವಿಸಿದರೆ ಕಿಡ್ನಿ ಸ್ಟೋನಿಂದ ದೂರವಾಗಬಹುದು ಹಾಗೂ ಕಾಲಕಾಲಕ್ಕೆ ಮೂತ್ರ ವಿಸರ್ಜಿಸುವುದು ಒಳ್ಳೆಯದು. ಇನ್ನು ಎಳೆನೀರು ಅಮೃತವಿದ್ದಂತೆ. ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗೂ ದಿನಕ್ಕೆ 3-4 times ಊಟದ ಮುಂಚೆ ಸಾಧ್ಯವಾದಷ್ಟು ಎಳೆನೀರನ್ನು ಕುಡಿಯುವುದು ಕೂಡ ಈ ಕಿಡ್ನಿ ಸ್ಟೋನ್ ಕರಗಲು ಸಹಾಯಕಾರಿ.
ಪ್ರತಿನಿತ್ಯ ಪೂಜೆ ಮಾಡುವ ತುಳಸಿಗಳನ್ನು ಸಹ ಉಪಯೋಗಿಸಬಹುದು. ಏಕೆಂದರೆ ಚೆನ್ನಾಗಿ ತೊಳೆದ 4-5 ತುಳಸಿ ದಳಗಳನ್ನು ಜೇನಿನ ಜೊತೆ ಆಗಾಗ್ಗೆ ಜಗಿದು ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಕರಗುವುದಲ್ಲದೆ ದೇಹದ ಬೇರೆ ಕಲ್ಮಶಗಳನ್ನು ಹೊರಹಾಕಲು ಸಹಾಯಕವಾಗುತ್ತದೆ. ಇನ್ನು ಬಾಳೆದಿಂಡು ಬಾಳೆಹೂವು ಸೇವನೆಯು ಕೂಡ ಉಪಕಾರಿಯಾಗಿದೆ ಸ್ನೇಹಿತರೆ. ಇವುಗಳಿಂದ ಪಲ್ಯ ಮಾಡಿ ತಿನ್ನಬಹುದು ಹಾಗೂ ಬಾಳೆದಿಂಡು ಮತ್ತು ಕಲಸಕ್ಕರೆ ಬೆರೆಸಿ ಜ್ಯೂಸ್ ತಯಾರಿಸಿ ಊಟಕ್ಕೆ ಮುಂಚೆ 10 ml ನಂತೆ ಕುಡಿತಾ ಬಂದರೆ ಕಿಡ್ನಿ ಸ್ಟೋನ್ ಮಂಗಮಯವಾಗುತ್ತೆ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಕುದಿಸಿದ ನೀರನ್ನು ಕುಡಿಯುವುದು ಕೂಡ ಒಳ್ಳೆಯದು. ಶುಂಠಿಯನ್ನು ಜಜ್ಜಿ ಕುದಿಸಿದ ನೀರನ್ನು ರಾತ್ರಿ ಮಲಗುವ ಮುಂಚೆ ಕುಡಿದು ಮೂತ್ರ ವಿಸರ್ಜನೆ ಮಾಡಿ ಮಲಗುವುದರಿಂದ ಕಿಡ್ನಿ ಸ್ಟೋನ್ ಕರಗಲು ಸಹಾಯವಾಗುತ್ತದೆ. ಇನ್ನು ರಾತ್ರಿ ಸ್ವಲ್ಪ ಮೆಂತ್ಯ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯುವುದರಿಂದಲೂ ಕಿಡ್ನಿ ಸ್ಟೋನ್ ಕರಗುತ್ತದೆ. ಕಿಡ್ನಿ ಸ್ಟೋನ್ ಕರಗಿಸಲು ಕೆಲವು ಪಾನೀಯಗಳು ಕೂಡ ಸಹಾಯಕವಾಗಿದೆ. ನಿಂಬೆಹಣ್ಣಿನ ಜ್ಯೂಸ್, ಹಾಗಲಕಾಯಿ ಜ್ಯೂಸ್, ಅನಾನಸ್ ಜ್ಯೂಸ್, ನೇರಳೆ ಹಣ್ಣಿನ ಜ್ಯೂಸ್, ಕಲ್ಲಂಗಡಿ ಹಣ್ಣಿನ ಜ್ಯೂಸ್, ಸಿಪ್ಪೆ ತೆಗೆದ ಕಪ್ಪು ದ್ರಾಕ್ಷಿ ಜ್ಯೂಸ್ ಹಾಗೂ ಮಜ್ಜಿಗೆ, ಬಾರ್ಲಿ ಗಂಜಿ, ಆ್ಯಪಲ್ ಹಾಗೂ ಪಪ್ಪಾಯ ಸೇವನೆಯು ಒಳ್ಳೆಯದು. ಮುಖ್ಯವಾಗಿ ಹುರುಳಿ ಕಾಳುಗಳನ್ನು ಬೇಯಿಸಿ ಪಲ್ಯ ಮಾಡಿ ತಿನ್ನಬೇಕು ಹಾಗೂ ಅದರ ನೀರನ್ನು ಬಿಸಾಡದೆ ಕುಡಿಯಬೇಕು. ರಾಜ್ಮಾ ಅಥವಾ ಬ್ಲ್ಯಾಕ್ ಬೀನ್ಸ್ಗಳಿಂದ ಮಾಡಿದ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಇನ್ನು ಕೆಲವೊಂದು ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವಿಸುವುದು ಒಳ್ಳೆಯದು. ಅವುಗಳು ಟೊಮೆಟೊ, ಮಶ್ರೂಮ್, ಗೋರೆಕಾಯಿ, ಬೂದುಗುಂಬಳ, ಪಾಲಕ್ ಇತ್ಯಾದಿ ಹಾಗೂ ಬಟಾಣಿ, ಉದ್ದಿನ ಬೇಳೆ, ಆಲೂಗಡ್ಡೆ, ಎಲೆಕೋಸು, ಬಸಳೆ ಸೊಪ್ಪು, ಕೆಂಪು ಹಸಿಮೆಣಸಿನಕಾಯಿ, ಬದನೆ ಹಾಗೂ ಮಾಂಸಾಹಾರಗಳನ್ನು ತಿನ್ನದಿರುವುದು ಒಳ್ಳೆಯದು. ಇನ್ನು ಗಂದಿಗೆ ಅಂಗಡಿಯಲ್ಲಿ ಸಿಗುವ ಗೋಕ್ಷೂರ ಚೂರ್ಣ, ಈ ಚೂರ್ಣವನ್ನು 2 ಗ್ಲಾಸ್ ನೀರಿಗೆ 1 ಟೇಬಲ್ಸ್ಪೂನ್ನಷ್ಟು ಹಾಕಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಬೆಳಗ್ಗೆ ಮತ್ತು ರಾತ್ರಿ 10 ml ಊಟಕ್ಕೆ ಮುಂಚೆ ಕುಡಿದರೆ ಒಳ್ಳೆಯದು. ಇನ್ನು ಗಂದಿಗೆ ಅಂಗಡಿಯಲ್ಲಿ ದೊರೆಯುವ ಪುನರ್ವಸು ಎಂಬ ಗಿಡಮೂಲಿಕೆ, ಇದು ಕೂಡ 1 ಟೇಬಲ್ಸ್ಪೂನ್ನಷ್ಟು 1 ಗ್ಲಾಸ್ ನೀರಿನಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 50 ml ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ನ ತೊಂದರೆ ನಿವಾರಣೆಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಸಲಹೆಗಳನ್ನು ಪಾಲಿಸುತ್ತಾ ಬಂದರೆ ಯಾವುದೇ ಕಿಡ್ನಿ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತದೆ. ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳಲು ಹುಮ್ಮಸ್ಸು ತುಂಬಿ.